ಹಲೋ ಎನ್ ವೆಲ್ಕಮ್ ಟು ಅವರ್ ಚಾನಲ್ ಸೊ ಇವತ್ತು ನಾನು ರಾಗಿ ಗಂಜಿನ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ಸೊ ರಾಗಿ ಗಂಜಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ತುಂಬ ವಯಸ್ಕರಿಗಾಯಿತು ಅಥವಾ ಚಿಕ್ಕ ಮಕ್ಕಳಿಗಾಯಿತು ಸೊ ರಾಗಿ ಗಂಜಿನ ಪ್ರತಿನಿತ್ಯ ಖಾಲಿ ಹೊಟ್ಟಿನಲ್ಲಿ ಸೇವಿಸೋದ್ರಿಂದ ಆಗುವಂಥ ಪ್ರಯೋಜನಗಳು ತುಂಬ ಇವೆ ಸೊ ಅದು ಏನು ಅನ್ನೋದನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಸೊ ಬನ್ನಿ ವೀಕ್ಷಕರೇ ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಮೊದನೇದಾಗಿ ನಾನು ಇಲ್ಲಿ ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ ಮತ್ತು ಓಂಕಾಳು ಅವ್ರ ಅಜ್ಜಾಯನ್ ತೊಗೊಂಡಿದ್ದೀನಿ ಇಲ್ಲಿ ಮತ್ತು ಒಂದು ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ನಾನು ರಾಗಿ ಹಿಟ್ಟನ್ನು ಚೆನ್ನಾಗಿ ಜರ್ಡಿಯಲ್ಲಿ ಸೋಸ್ಕೊಂಡು ಬಿಟ್ಟು ಇಟ್ಟಿದ್ದೀನಿ ಇಲ್ಲಿ ಮತ್ತು ನೋಡಿ ಎಷ್ಟು ಚೆನ್ನಾಗಿದೆ ಫುಲ್ ಪ್ಯೂರ್ ಆಗಿದೆ ಮತ್ತು ನೈಟ್ ನಾನು ಮೆಂತ್ಯ ಕಾಳು ನೆನೆ ಇಟ್ಟಿದ್ದೆ ಸೊ ಅದನ್ನು ಸ್ವಲ್ಪ ತೊಗೊಂಡಿದ್ದೀನಿ ಅದು ಒಂದು ಹತ್ತರಿಂದ ಹದಿನೈದು ಕಾಳ ಆದರೆ ಸಾಕು ಒಂದು ಗ್ಲಾಸಿಗೆ ಸೊ ಜೊತೆಗೆ ನಾನು ಎರಡು ಗ್ಲಾಸಷ್ಟು ನೀರನ್ನು ತಗೊಂಡಿದ್ದೀನಿ ಇಲ್ಲಿ ಸೊ ಇದನ್ನು ಹೇಗೆ ಮಾಡೋದು ಅಂದರೆ ಮೊದಲನೇದಾಗಿ ನಾನು ಇಲ್ಲಿ ಎರಡು ಗ್ಲಾಸ್ ನೀರನ್ನು ಒಂದು ಪಾತ್ರೆಯಲ್ಲಿ ಇದ್ದೀನಿ ಇದನ್ನು ಡೈರೆಕ್ಟ್ ಗ್ಯಾಸ್ ಮೇಲೆ ಮಾತ್ರ ಇಟ್ಕೊಳಕ್ಕೆ ಹೋಗಬೇಡಿ ಹೊರಗಡೆ ಇಟ್ಕೊಂಡು ಕಲಿಸ್ಬಿಡೋಣ ಇದನ್ನು ಚೆನ್ನಾಗಿ ಇಲ್ಲಾಂದರೆ ಡೈರೆಕ್ಟ್ ಗ್ಯಾಸ್ ಮೇಲೆ ಇಟ್ಬಿಟ್ರೆ ಅದು ಗಂಟು ಗಂಟಾಗಿ ಲಮ್ಸ್ ಆಗಿಬಿಡುತ್ತೆ ಸೊ ಚೆನ್ನಾಗಿ ಬರೋಲ್ಲ ರಾಗಿ ಗಂಜಿ ಸೊ ಇದಕ್ಕೆ ಎರಡು ಗ್ಲಾಸ್ ನೀರಿಗೆ ಸ್ವಲ್ಪ ಹಾಕ್ತಾ ಇದ್ದೀನಿ ಸೊ ಮತ್ತು ನೆನೆ ಇಟ್ಟಿರುವಂಥ ಕಾಳು ಮತ್ತು ಜೊತೆಗೆ ಒಂದು ಕಪ್ಪಷ್ಟು ರಾಗಿ ಹಾಕ್ತಾ ಇದ್ದೀನಿ ಇಲ್ಲಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಸೊ ಇದನ್ನೆಲ್ಲ ಚೆನ್ನಾಗಿ ನಾವು ಹೊರಗಡೆ ಇಟ್ಕೊಂಡೇ ಕಲಿಸ್ಬೇಕು ಯಾವುದೇ ಲಂಸ ಇರಬಾರ್ದು ಮತ್ತು ಜೊತೆಗೆ ಇದನ್ನು ನೀರು ಮತ್ತು ರಾಗಿ ಹಿಟ್ಟು ಎರಡೂ ಚೆನ್ನಾಗಿ ಬೆರೆ ಬೆರಿಬೇಕು ಸೊ ಬೆರೆತರೇ ಮಾತ್ರ ನಾವು ಚೆನ್ನಾಗಿ ಗ್ಯಾಸ್ ಮೇಲೆ ಇಡೋಕ್ಕೆ ಸಾಧ್ಯ ಇಲ್ಲಾಂದರೆ ಮತ್ತೆ ಗಂಟು ಗಂಟು ಆಗೋಕ್ಕೆ ಶುರು ಆಗಿಬಿಡುತ್ತೆ ಸೊ ನೀರು ಮತ್ತು ರಾಗಿ ಎರಡು ಚೆನ್ನಾಗಿ ಹೊಂದ್ಕೊಳ್ಬೇಕು ಸೊ ನಾನು ಇದರಲ್ಲಿ ರಾಗಿ ಹಿಟ್ಟನ್ನು ಏನಕ್ಕೆ ಬಳಸ್ತಾ ಇದ್ದೀನಿ ಅಂತಂದರೆ ರಾಗಿ ಹಿಟ್ಟನ್ನು ಯೂಸ್ ಮಾಡೋದ್ರಿಂದ ಸೊ ನಮ್ಮ ಮೂಳೆಗಳು ತುಂಬ ಗಟ್ಟಿ ಆಗ್ತಾ ಬರುತ್ತೆ ಸೊ ಇವಾಗ ಬೆಳೆಯುವಂಥ ಮಕ್ಕಳಿಗೆ ಬಂದರೆ ಸೊ ತುಂಬಾ ಸ್ಟ್ರಾಂಗ್ ಆಗ್ತಾವೆ ಸೊ ಯಾವುದೇ ಥರದ ಮೂಳೆಗಳ ಪ್ರಾಬ್ಲಮ್ಸ್ ಯಾವುದು ಬರಲ್ಲ ಮತ್ತು ತುಂಬ ವೆಯ್ಟ್ ಲಾಸು ಮಾಡುವಂಥ ಇದ್ದರೆ ಸೊ ಇದನ್ನು ರಾಗಿ ಗಂಜ ರಾಗಿನ ಯೂಸ್ ಮಾಡ್ಬೋದು ಮತ್ತು ಇದು ತುಂಬ ದೇಹಕ್ಕೆ ತುಂಬ ತಂಪು ಕೊಡುತ್ತೆ ಸೊ ಇಷ್ಟೆಲ್ಲ ಪ್ರಯೋಜನ ಗಳಿವೆ ರಾಗಿ ಹಿಟ್ಟನ್ನು ಯೂಸ್ ಮಾಡೋದ್ರಿಂದ ಮತ್ತೆ ಇದಕ್ಕೆ ನಾನು ಕಾಳನ್ನು ಸೇರಿಸ್ತಾ ಇದ್ದೀನಿ ಅದು ಕಾಳು ಮೇಹಿತ್ಯೆಕಾಳು ಕಾಳನ್ನು ಯೂಸ್ ಮಾಡೋದ್ರಿಂದ ಒಂದು ನಮಗೆ ವೆಯ್ಟ್ ಲಾಸ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಮತ್ತೆ ಇನ್ನೊಂದು ಹೇಳಬೇಕಂದ್ರೆ ಹೊಟ್ಟೆಯಲ್ಲಿ ಏನಾದರೂ ಹೊಟ್ಟೆ ಏನಾದರೂ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಸೊ ಅವು ಸತಿ ನಿವಾರಣೆ ಆಗ್ತಾ ಬರುತ್ತೆ ಆಮೇಲೆ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ಸೊ ಹೊಟ್ಟೆ ನಿವ ಹೊಟ್ಟೆ ಒಬ್ಬೊಬ್ಬರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ ಆಸಿಡಿಟಿ ಪ್ರಾಬ್ಲಮ್ಸ್ ಇರುತ್ತೆ ಸೊ ಹೊಟ್ಟೆ ಉಬಾರ್ಸ್ ಇರುತ್ತೆ ಯಾವಾಗಲೂ ಸೊ ಅಂಥವ್ರು ಸೊ ಕಾಳನ್ನು ಪ್ರತಿನಿತ್ಯ ಸ್ವಲ್ಪನಾದರೂ ಸೇವಿಸ್ತಾ ಬಂದರೆ ಸೊ ಅದು ನಿವಾರಣೆ ಆಗ್ತಾ ಹೋಗುತ್ತೆ ಸೊ ಅದಕ್ಕೋಸ್ಕರ ಮತ್ತು ಹಾಲನ್ನು ಯೂಸ್ ಮಾಡ್ತಾ ಇದ್ದೀನಿ ಹಾಲು ಏನಕ್ಕೆ ಅಂತಂದರೆ ಸೊ ಹಾಲಲ್ಲಿ ಕ್ಯಾಲ್ಶಿಯಮ್ಸ್ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಹಾಲನ್ನು ಯೂಸ್ ಮಾಡ್ತಾ ಇದ್ದೀನಿ ಬೇಕಾದರೆ ಬೆಲ್ಲನೂ ಹಾಕ್ಕೊಳ್ಬೋದು ಇದಕ್ಕೆ ಸೊ ಅದರಲ್ಲೂ ಐರನ್ ಕಂಟೆಂಟ್ ಇರುತ್ತೆ ಸೊ ನಾನು ಬೆಲ್ಲನ ಹಾಕ್ತಾ ಇಲ್ಲ ಯಾಕಂದರೆ ಒಬ್ಬೊಬ್ಬರಿಗೆ ಬೆಲ್ಲ ಟೇಸ್ಟ್ ಇಷ್ಟು ಸ್ವೀಟ್ ಇಷ್ಟ ಆದರೆ ಬೆಲ್ಲನ ಸೇರಿಸ್ಕೊಳ್ಬೋದು ಸೊ ನಾನು ಇಲ್ಲಿ ಸ್ವೀಟ್ ಇಷ್ಟಪಡ್ತೇ ಇರೋದರಿಂದ ನಾನು ಇದನ್ನು ಉಪ್ಪನ್ನು ಇದ್ದೀನಿ ಇದಕ್ಕೆ ಸೊ ಇದು ಕೂಡ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಚೆನ್ನಾಗಿ ಕಲ್ ಬೇಯಬೇಕು ಯಾವ ಎಲ್ಲಿ ತನಕ ಅಂದರೆ ಅದು ಘಮ ಘಮ ಅಂತ ಸ್ಮೆಲ್ ಬರುತ್ತೆ ರಾಗಿ ಹಿಟ್ಟದ್ದು ಸೊ ಮೇಲೆ ಅದು ಗಟ್ಟಿಗೆ ಬರುತ್ತೆ ನೋಡಿ ಈ ಥರ ಗಟ್ಟಿ ಫ್ಲೇವರಲ್ಲಿ ಬರುತ್ತೆ ಸೊ ಇದಕ್ಕೆ ಒಂದು ಕಪ್ಪಷ್ಟು ನಾನು ಹಾಲನ್ನು ಸೇರಿಸ್ತಾ ಇದ್ದೀನಿ ಇವಾಗ ಸೊ ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ಚೆನ್ನಾಗಿ ಮಿಕ್ಸ್ ಆದರೆ ಅದು ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಸೊ ಯಾವಾಗ ರಾಗಿ ಗಂಜಿ ಬೆಂದ್ ಬೆಂದ ಮೇಲೆನೇ ನಾವು ಅದಕ್ಕೆ ಹಾಲನ್ನು ಸೇರಿಸ್ಬೇಕು ಅಲ್ಲಿ ತನಕ ಹಾಲು ಹಾಕಬಾರ್ದು ಸೊ ರಾಗಿ ಫುಲ್ ಗಟ್ಟಿ ಆದಮೇಲೆ ಅದಕ್ಕೆ ಎಲ್ಲಾನು ಸೇರಿಸ್ತಾ ಹೋಗೋಣ ಇವಾಗ ನೋಡಿ ರಾಗಿ ಇನ್ನೂ ಗಟ್ಟಿ ಆಗ್ತಾ ಹೋಗ್ತಾ ಇದೆ ಸೊ ಹಾಲು ಬೇಕಾದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು ತೊಂದರೆ ಇಲ್ಲ ನಾನಿಲ್ಲಿ ಒಂದು ಕಪ್ಪಷ್ಟು ಎಷ್ಟು ಪ್ರಮಾಣದಲ್ಲಿ ಬೇಕೋ ನಾನು ಅಷ್ಟನ್ನು ನಾನು ಮಾತ್ರ ಇಲ್ಲಿ ಎಲ್ಲ ಸೇರಿಸ್ತಾ ಇದ್ದೀನಿ ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಸೊ ಇದು ಬಿಸಿ ಇರುವಾಗಲೇ ನಾವು ಇದನ್ನು ಸೇವಿಸಬೇಕು ಆರಿದ ಮೇಲೆ ಚೆನ್ನಾಗಿರೋಲ್ಲ ಟೇಸ್ಟು ಸೊ ಇದನ್ನು ಪ್ರತಿನಿತ್ಯ ಸೇವನೆ ಮಾಡೋದರಿಂದ ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ಅಂತರ ಸಿಕ್ಕೇ ಸಿಗುತ್ತೆ ಸೊ ನಾನು ಇದನ್ನು ಮೂರು ವರ್ಷದಿಂದ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ನನಗೆ ತುಂಬ ರಿಸಲ್ಟ್ ಗುಡ್ ಚೆನ್ನಾಗಿ ಬಂದಿದೆ ಸೊ ನೀವು ಟ್ರೈ ಮಾಡಿ ನೋಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಹಾಕಿ ಮುಂದೆ ನೆಕ್ಸ್ಟ್ ಇನ್ನೊಂದು ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಬಾಯ್